ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲೋಕಾಯುಕ್ತ ದಾಖಲಿಸಿದ್ದಂತಹ ಮಾಡಾಳ್ ವಿರುದ್ಧದ ಕೇಸನ್ನ ರದ್ದು ಮಾಡಲಾಗಿದೆ. ಮಾಡಾಳ್ ವಿರುದ್ಧದ ಕೇಸ್ ರದ್ದುಗೊಳಿಸಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಈ ಕೇಸನ್ನ ರದ್ದು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸ್ಪೀಕರ್ ಅನುಮತಿಯನ್ನ ಪಡೆಯದೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ ಅಂತ ಈ ಕೇಸನ್ನ ರದ್ದುಪಡಿಸಲಾಗಿದೆ. ತಾಂತ್ರಿಕ ಕಾರಣದಿಂದಾಗಿ ರಿಲೀಫ್ ಪಡೆದುಕೊಂಡಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ. ಲಂಚದ ಆರೋಪದಲ್ಲಿ ಜೈಲಿಗೆ ಹೋಗಿ ಬಂದಿದ್ರು ಮಾಡಾಳ್ ವಿರೂಪಾಕ್ಷಪ್ಪ. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಕೂಡ ನಡೀತಾ ಇತ್ತು. ಇನ್ನು ಪುತ್ರ ಸೇರಿ ಇತರ ಆರೋಪಿಗಳ ವಿರುದ್ಧ ಕೇಸ್ ಇದೀಗ ಮುಂದುವರಿಯುತ್ತೆ. ಮಾಡಾಳ್ ವಿರೂಪಾಕ್ಷಪ್ಪ ಇದೀಗ ನಿರಾಳರಾಗಿದ್ದಾರೆ, ಆದರೆ ಅವರ ಮಗ ಸೇರಿ ಇತರ ಆರೋಪಿಗಳ ವಿರುದ್ಧ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ನಡೆಯುತ್ತೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಹಣ ಪಡೆದುಕೊಂಡಿದ್ದಾರೆ, ಡೀಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಇದರ ಜೊತೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಕೂಡ ಸಿಕ್ಕಿಬಿದ್ದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೂಡ ಮಾಡ್ತಾ ಇತ್ತು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ನಿಂದ ಅನುಮತಿಯನ್ನು ಪಡೆದುಕೊಂಡಿಲ್ಲ, ಸ್ಪೀಕರ್ನಿಂದ ಅನುಮತಿಯನ್ನು ಪಡೆದುಕೊಳ್ಳದೆ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇದೀಗ ಈ ಕೇಸನ್ನು ರದ್ದುಪಡಿಸಲಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠ ಈ ಒಂದು ಕೇಸನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ. ಹೀಗಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಇದೀಗ ನಿರಾಳರಾಗಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಅವರ ಮಗ ಹಣ ಪಡಿತಾ ಇರುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಇದೇ ಕಾರಣಕ್ಕಾಗಿ ಅವರ ಮಗ ಹಾಗೂ ಇತರರು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದರು ಅವರ ವಿರುದ್ಧ ಪ್ರಕರಣದ ತನಿಖೆ ಯಥಾವತ್ತಾಗಿ ಮುಂದುವರಿಯುತ್ತೆ. ಆದರೆ ಲಂಚದ ಆರೋಪದಲ್ಲಿ ಜೈಲಿಗೂ ಕೂಡ ಮಾಡಾಳ್ ವಿರೂಪಾಕ್ಷಪ್ಪ ಹೋಗಿ ಬಂದಿದ್ದರು. ಅದಾದ ಬಳಿಕ ಅವರ ಶಾಸಕ ಸ್ಥಾನ ಕೂಡ ಹೋಯಿತು, ಮತ್ತೊಂದೆಡೆಯಲ್ಲಿ ಅವರು ರಾಜೀನಾಮೆ ಕೂಡ ಕೊಡಬೇಕಾಗಿ ಬಂತು. ಆದರೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ರಿಲೀಫ್ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮಾಡಾಳು ವಿರೂಪಾಕ್ಷಪ್ಪ ಅವರ ವಿರುದ್ಧ ಇರುವಂತಹ ಕೇಸ್ ಮಾತ್ರ ರದ್ದಾಗಿದೆ, ಯಾಕಂದರೆ ಅವರು ಶಾಸಕರಾಗಿದ್ದರು, ಸಚಿವರು ಕೂಡ ಆಗಿದ್ದರು. ಇದೇ ಕಾರಣಕ್ಕಾಗಿ ಅವರ ವಿರುದ್ಧ ಇದ್ದಂತಹ ಕೇಸ್ ಏನಿದೆ ಅದು ಮಾತ್ರ ರದ್ದಾಗಿದೆ. ಆದರೆ ಅವರ ಮಗ ಹಾಗೂ ಇತರರು ಯಾರಿದ್ದಾರೆ ಅವರ ವಿರುದ್ಧದ ಕೇಸ್ ಯಥಾವತ್ತಾಗಿ ಮುಂದುವರಿಯುತ್ತೆ. ಇನ್ನುಳಿದಂತಹ ಆರೋಪಿಗಳ ವಿರುದ್ಧ ಪ್ರಕರಣ ಯಥಾವತ್ತಾಗಿ ಮುಂದುವರಿಯುತ್ತೆ. ಇನ್ನು ಈ ಪ್ರಕರಣ ಏನು ಅಂತ ನೋಡಿದ್ದಾದರೆ, ಕರ್ನಾಟಕ ಸಾಬೂನು ಹಾಗೂ ಮಾರ್ಜಕ ನಿಗಮದ ಟೆಂಡರ್ಗೆ ಲಂಚವನ್ನು ಪಡೆದಂತಹ ಆರೋಪ ಕೇಳಿಬಂದಿತ್ತು. KSDL ಕೆಲವು ನೌಕರರಿಂದ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಅಂತ ದೂರು ಬಂದಿತ್ತು. 2022 ಮಾಡಾಳ್ ವಿರೂಪಾಕ್ಷಪ್ಪ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಈ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಇದ್ದಂತಹ KSDL ಕಚೇರಿ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿ ಸುಮಾರು 8 ಕೋಟಿ ರೂಪಾಯಿ ಹಣವನ್ನು ಜಪ್ತಿ ಮಾಡಿಕೊಂಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಮಾಡಾಳ್ ಪುತ್ರ ಸೇರಿದಂತೆ ಹಲವರನ್ನು ಬಂಧಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಮಾಡಲಾಗ್ತಾ ಇತ್ತು. ಇದಾದ ಬಳಿಕ ಜಾಮೀನಿನ ಮೇಲೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಹೊರಗಡೆ ಬಂದಿದ್ದರು, ಆದರೆ ಮಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಇದೇ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಅವರ ಮಗ ಹಾಗೂ ಇನ್ನುಳಿದ ಆರೋಪಿಗಳನ್ನು ಮತ್ತಷ್ಟು ತನಿಖೆ ಮಾಡೋದಕ್ಕೆ ಅಂತ ಪ್ರಕರಣ ಯಥಾವತ್ತಾಗಿ ಮುಂದುವರಿಯುತ್ತೆ. ಆದರೆ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಇದ್ದಂತಹ ಏನು ಪ್ರಕರಣ ಇದೆ ಅದನ್ನು ಈಗ ರದ್ದುಪಡಿಸಿ ಇದೀಗ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಹೈಕೋರ್ಟ್ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಕೊಟ್ಟಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಈ 8 ಕೋಟಿ ಹಣಕ್ಕೆ ಸಂಬಂಧಪಟ್ಟಂತೆ ಅವರ ಮಗ ಲಂಚವನ್ನು ಪಡೆದುಕೊಳ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಇದೇ ಒಂದು ಕಾರಣಕ್ಕೋಸ್ಕರ ಇದೀಗ ಅವರ ವಿರುದ್ಧದ ತನಿಖೆ ಯಥಾವತ್ತಾಗಿ ಮುಂದುವರಿಯುತ್ತೆ. ಇನ್ನು ಮುಂದುವರಿಯುವಂತಹ ತನಿಖೆಯಲ್ಲಿ ಇನ್ನೂ ಯಾವ್ಯಾವ ವಿಷಯಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಈ ಪ್ರಕರಣ ಏನು, ಮಾಡಾಳ್ ವಿರೂಪಾಕ್ಷಪ್ಪ ಯಾವ ಕಾರಣಕ್ಕಾಗಿ ಜೈಲಿಗೆ ಹೋಗಿದ್ರು ಅಂತ ನೋಡಿದ್ದೆ. ಆದರೆ ಕರ್ನಾಟಕ ಸಾಬೂನು ಮಾರ್ಜಕ ನಿಗಮದ ಟೆಂಡರ್ಗೆ ಲಂಚವನ್ನು ಪಡೆದಿರುವಂತಹ ಆರೋಪ ಕೇಳಿಬಂದಿತ್ತು. KSDL ಕೆಲವು ನೌಕರರಿಂದ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ದೂರು ಕೇಳಿಬಂದಿತ್ತು. 2022 ಮಾಡಾಳ್ ವಿರೂಪಾಕ್ಷಪ್ಪ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ನಿಖರವಾದಂತಹ ಒಂದು ಮಾಹಿತಿಯ ಮೇರೆಗೆ ದಾಳಿಯನ್ನು ನಡೆಸಿದರು. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಇದ್ದಂತಹ KSDL ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದರು.
ಇನ್ನು ದಾಳಿ ಮಾಡಿ ಸುಮಾರು 8 ಕೋಟಿ ರೂಪಾಯಿ ಹಣವನ್ನು ಜಪ್ತಿ ಮಾಡಿಕೊಂಡಿದ್ದರು ಅಧಿಕಾರಿಗಳು. ಮಾಡಾಳ್ ಪುತ್ರ ಸೇರಿದಂತೆ ಇನ್ನು ಇತರರನ್ನು ಕೂಡ ಬಂಧನ ಮಾಡಲಾಗಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದಾದ ಬಳಿಕ ಜಾಮೀನಿನ ಮೇಲೆ ಮಾಡಾಳ್ ವಿರೂಪಾಕ್ಷಪ್ಪ ಹೊರಬಂದಿದ್ದರು. ಆದರೆ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರ ಅನುಮತಿಯನ್ನು ಪಡೆದುಕೊಳ್ಬೇಕಾಗಿತ್ತು, ಅದಾದ ಬಳಿಕ ಅವರ ವಿರುದ್ಧ ತನಿಖೆಯನ್ನು ಮುಂದುವರಿಸಬೇಕಾಗಿತ್ತು ಅಂತ. ಇದೀಗ ಹೈಕೋರ್ಟ್ ಈ ಪ್ರಕರಣವನ್ನು ರದ್ದುಪಡಿಸಿ ಇದೀಗ ಅವರಿಗೆ ರಿಲೀಫ್ ಕೊಟ್ಟಿದೆ, ಬಿಗ್ ರಿಲೀಫನ್ನು ಕೊಟ್ಟಿದೆ. ಆದರೆ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಈ ಪ್ರಕರಣದಲ್ಲಿ ಮತ್ತಷ್ಟು ಸಿಲುಕಿ ಹಾಕಿಕೊಳ್ಳುವಂತಹ ಒಂದು ವಿಷಯಗಳು ಇದೀಗ ಕಂಡುಬರ್ತಾ ಇದೆ.